ಯಡಿಯೂರಪ್ಪ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿದ ಬಿಜೆಪಿ ದೆಹಲಿಯಲ್ಲಿ ಹೈಕಮಾಂಡ್ ವಿರುದ್ಧ ರೊಚ್ಚಿ ಗೆದ್ದ ರಾಜಾಹುಲಿ ಬಿಎಸ್ವೈ ನಡೆ ಕಾಂಗ್ರೆಸ್ ಕಡೆಯೋ ಜೆಡಿಎಸ್ ಕಡೆಯೋ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಶಿವ ಈ ರೀತಿ ಹ್ಮ್ ಹೊಸ ವಿಷಯ ಶಾಕಿಂಗ್ ನ್ಯೂಸ್ ಕಳೆದ ಒಂದು ತಿಂಗಳಿಂದ ಯಡಿಯೂರಪ್ಪ 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 ಅಂತ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲ ಭಾಷಣ ಮಾಡಿದ್ದೇ ಮಾಡಿದ್ದು ಜಪ ಮಾಡಿದ್ದೇ ಮಾಡಿದ್ದು ಆದ್ರೆ ಟಿಕೆಟ್ ವಿಚಾರ ಬಂದಾಗ ಯಡಿಯೂರಪ್ಪ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿ ಮೀಟಿಂಗ್ ಮಾಡ್ತಾರೆ ಯಡಿಯೂರಪ್ಪ ಅವ್ರನ್ನ ಲೆಕ್ಕಕ್ಕೆ ಎಲ್ಲ ರೀತಿ ದೆಹಲಿಯಲ್ಲಿ ಟ್ರೀಟ್ ಮಾಡ್ತಾರೆ ನಿನ್ನೆ ರಾತ್ರಿ ಒಂದು ಸಭೆ ಆಗುತ್ತೆ ಆ ಸಭೆಗೆ ನನ್ನನ್ನು ಕರೀತಾರೆ ಅಂತ ಯಡಿಯೂರಪ್ಪ ಕಾಯ್ತಿರ್ತಾರೆ ಅಕ್ಕಪಕ್ಕ ಇದ್ರನ್ನ ಕೇಳ್ತಾರೆ ಸಭೆ ಕರೆದ್ರೇನೋ ಫೋನ್ ಬಂತೇನೋ ಆಗ್ತಿದ್ಯೇನೋ ಅಂತ ಕೇಳ್ತಾರೆ ನೈ ಸಾಬ್ ಅಂತ ಹೇಳ್ತಾರೆ ಬಂದಿಲ್ಲ ಅಂತ ಸಭೆ ಶುರುವಾಯಿತು ಅಂತ ಹೇಳ್ತಾರೆ ಏ ಬುಕ್ ಮಾಡ್ರೆ ಇಮಿಡಿಯೇಟ್ ಆ ಫ್ಲೈಟ್ ಅಂತ ಹೇಳಿರಪ್ಪ ಹೇಳ್ತಾರೆ ಬೆಂಗಳೂರು ಹೋಗಬೇಕು ಇಮಿಡಿಯೇಟ್ ಆ ಫ್ಲೈಟ್ ಬುಕ್ ಮಾಡಿ ಬುಕ್ ಮಾಡಿ ಅಂತೇಳಿ ಹೇಳ್ತಾರೆ ಸುತ್ತಮುತ್ತ ಅವರ ಆ ಆ ಕೋಪ ರೊಚ್ಚಿಗೆ ದಡಿಯೂರಪ್ಪ ನೋಡಿ ಅಲ್ಲಿ ಇದ್ದವರೆಲ್ಲ ಶಾಕ್ ಅಕ್ಕಪಕ್ಕ ಇದ್ದವರು ಎಲ್ಲ ಆಚೆ ಬರ್ತಾರೆ ದೆಹಲಿಯಲ್ಲಿ ಆದಂಥ ಘಟನೆ ಇದು ದೆಹಲಿಯಲ್ಲಿ ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿ ಒಂದು ಸಪ್ರೇಟ್ ಸಭೆ ಮಾಡಿದಾಗ ಯಡಿಯೂರಪ್ಪ ರೊಚ್ಚಿಗೇಳುವಂತ ರೀತಿ ಜೊತೆಗೆ ಆಗ್ಲೇ ಸಭೆಯಲ್ಲೂ ಕೂಡ ಯಡಿಯೂರಪ್ಪ ಪ್ರಸ್ತಾಪಕ್ಕೆ ಆದಂತ ವಿರೋಧಕ್ಕೆ ಯಡಿಯೂರಪ್ಪ ಆಗ್ಲೇ ಖುದ್ದು ಹೋಗಿದ್ರು ಯಡಿಯೂರಪ್ಪ ಅವ್ರನ್ನ ಹೊರತುಪಡಿಸಿ ಸಭೆ ಮಾಡೋಕೆ ಶುರುವಾದಾಗ ಮತ್ತಷ್ಟು ಕೋಪ ಆಯಿತು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಆಗಿರ್ತಕ್ಕಂಥ ಘಟನೆ ಇದು ಆಗಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಫ್ಲೈಟ್ ಬುಕ್ ಮಾಡಿ ಅಂತಾರೆ ಆ ಟೈಮಲ್ಲಿ ಆಗಲ್ಲ ಈಗ ಯಡಿಯೂರಪ್ಪ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇನ್ ಕೆಲವೊತ್ತಿನಲ್ಲಿ ಸಂಜೆ ಯಡಿಯೂರಪ್ಪ ಬೆಂಗಳೂರಿಗೆ ಬರ್ತಾರೆ ಬಟ್ ಯಡಿಯೂರಪ್ಪ ಈಗ ನಿರ್ಧಾರ ಏನ್ ತಗೋತಾರೆ ಬಹಳ ಕುತೂಹಲಕಾರಿ ಯಾಕೆಂದ್ರೆ ಯಡಿಯೂರಪ್ಪ ನಿರ್ಧಾರಕ್ಕೆ ಯಾವುದಕ್ಕೂ ಸಹ ಹೈಕಮಾಂಡ್ ಸಹಮತ ವ್ಯಕ್ತವಾಗಿಲ್ಲ ಯಡಿಯೂರಪ್ಪ ಅವ್ರನ್ನ ದೂರ ಇಟ್ಟೆ ಈ ಟಿಕೆಟ್ ಫೈನಲ್ ಮಾಡೋ ಲೆಕ್ಕಾಚಾರಕ್ಕೆ ಹೋಗಿದ್ದಾರೆ ಹೇಗಾಗಿದೆ ಅಂತಂದ್ರೆ ಈ ಯಡಿಯೂರಪ್ಪ ಬಿಟ್ಟು ಉಳಿದವರೆಲ್ಲ ಯಡಿಯೂರಪ್ಪ ವಿರುದ್ಧವಾದಂತ ನಿಲುವನ್ನ ತೆಗೆದುಕೊಂಡಂತೆ ಆ ಒಂದು ಸಭೆಯಲ್ಲಿ ಭಾಸವಾಗಿದೆ ಅಂತ ಹೇಳಲಾಗ್ತದೆ ಇದರಿಂದ ರೊಚ್ಚಿ ಗೆದ್ದಿರಿ ಯಡಿಯೂರಪ್ಪ ಚುನಾವಣಾ ಪ್ರಚಾರದಿಂದನೇ ದೂರ ಉಳಿಯುವ ಸಾಧ್ಯತೆ ಇದೆ ಅವ್ರು ಯಡಿಯೂರಪ್ಪ ಯಾವಾಗ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ ಹೌದು ಒಂದು ವಿಜೇಂದ್ರ ಅವ್ರನ್ನ ವರುಣಕ್ಕೆ ಕಳಿಸಬೇಕು ಅಂತ ಒಂದಷ್ಟು ಜನ ಕಾಯ್ತಾ ಕೂತಿದ್ರೆ ಅಲ್ಲಿ ಹೋಗ್ಬೇಕು ಸೋಲ್ಸ್ಬೇಕು ಜನ ಕಾಯ್ತಾ ಇತ್ತು ಟೀಮ್ ಆ ಟೀಮ್ ಬಲ ಅದು ಚರ್ಚೆ ಜಾಸ್ತಿ ಆಗಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇರಬಹುದು ಅದಕ್ಕೆ ಯಡಿಯೂರಪ್ಪ ಬಿಲ್ಕುಲ್ ಒಪ್ತಿಲ್ಲ ಏನಾದರೂ ಇನ್ನು ಇನ್ನೇನು ಭವಿಷ್ಯ ಮುಗಿದ ಕಥೆ ನೋಡೋಣ ನೋಡೇ ಬಿಡೋಣ ಅಂತ ಅನ್ಕಂಡ್ರೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಇದನ್ ಗಮನದಲ್ಲಿ ರಾಜೀನಾಮೆ ಕೊಟ್ಟು ಏನ್ ಮಾಡಬಹುದು ರಾಜೀನಾಮೆ ಕೊಡಬಹುದು ಯಾಕಂದ್ರೆ ಆ ಸಿಟ್ ಇದೆಯಲ್ಲ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಲ್ಲ ಯಡಿಯೂರಪ್ಪ ಮನೇಲಿ ಕೂತ್ರೆ ಸಾಕು ಬಿಜೆಪಿ ಅಧಿಕಾರದಿಂದ ದೂರ ಇರುತ್ತೆ ಬಿಜೆಪಿ ಮನೆಗೆ ಯಡಿಯೂರಪ್ಪ ಮನೇಲಿ ಕೂತ್ರೆ ಬಿಜೆಪಿ ಮನೆಗೆ ಎಸ್ ಯಡಿಯೂರಪ್ಪ ಮನೇಲಿ ಕೂತ್ಕೊಂಡ್ರೆ ಸಾಕು ಇನ್ನೇನು ಇಲ್ಲ ಯಡಿಯೂರಪ್ಪ ಮನೇಲಿ ಕೂತ್ರೆ ಬಿಜೆಪಿ ಮನೇಲೆ ಆಮೇಲೆ ಎರಡನೇ ವಿಚಾರ ಗೊತ್ತಿರ್ಲಿ ಬಿಜೆಪಿ ಯಡಿಯೂರಪ್ಪ ಯಾವಾಗ ಹೋಗ್ಲಿಲ್ಲ ಫೀಲ್ಡ್ಗೆ ಅಂತಂದ್ರೆ ಬಿಜೆಪಿಯ ನಂಬರ್ ಅರ್ವತ್ ದಾಟಲ್ಲ 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 ಯಡಿಯೂರಪ್ಪ ಪ್ರಚಾರ ಮಾಡದ ಹೊರತು ಬಿಜೆಪಿ ಯಾರ ಪರವಾಗಿ ಸಿಂಪತೈಸ್ ಮಾಡ್ತಾರೆ ಅವ್ರಿಗಾಗುತ್ತಂತ್ರ ಆದ್ರೂ ಜೆ ಡಿ ಎಸ್ ಜೊತೆ ಸೇರಿ ಸರ್ಕಾರ ಮಾಡಬೇಕು ಅಂತ ಅವ್ರು ಮುಂದಾಗ್ತಾರೆ ಅಂತ ಗೊತ್ತು ಯಡಿಯೂರಪ್ಪನವ್ರಿಗೆ ಹಾಗಾಗಿ ಒಂದ್ ರೀತಿ ಕಾಂಗ್ರೆಸ್ ಕಡೆ ಮೂವ್ ಮಾಡ್ತಾರೋ ಬೆಂಬಲಿಗರನ್ನ ಇಲ್ಲ ಜೆಡಿಎಸ್ ಕಡೆ ಮೂವ್ ಮಾಡ್ತಾರೋ ಏನಾಗತ್ತೆ ಅನ್ನೋದು ಸದ್ಯದ ಬಾರಿ ಕುತೂಹಲ ಇದು ಈಗ ಆಗ್ತಾ ಇರ್ತಕ್ಕಂಥ ಮಾ ಚರ್ಚೆ ಆಗ್ತಿತ್ತು ಯಡಿಯೂರಪ್ಪ ಹೌದು ಯೂಸ್ ಮಾಡ್ಕೋತವ್ರೆ ಅಂತಿತ್ತು ಟಿಕೆಟ್ ಕೊಟ್ಟು ಚುನಾವಣೆ ಮಾಡಿದ್ರೆ ಚೆನ್ನಾಗಿರೋದು ಈ ಟಿಕೆಟ್ ವಿಚಾರದಲ್ಲಿ ಯಡಿಯೂರಪ್ಪ ದೂರ ತಳ್ಳಿ ಮೂಲೆಗೆ ತಳ್ಳಿ ಯಡಿಯೂರಪ್ಪ ಎಂದೆ ಯಡಿಯೂರಪ್ಪ ಅವ್ರನ್ನ ಕ್ಯಾರೆ ಎಂದೆ ಈ ಒಂದು ಬೆಳವಣಿಗೆ ಇದೆಯಲ್ಲ ಯಡಿಯೂರಪ್ಪ ಅವರು ನಿನ್ನೆ ರಾತ್ರಿ ಆ ಕೋಪ ಆ ಸಿಟ್ಟು ಆ ಆಕ್ರೋಶ ಇತ್ತಲ್ಲ ಯಾವುದೇ ಕಾರಣಕ್ಕೂ ಈ ಈಗೇನಾರ ಆ ಚೇಂಜಸ್ ಮಾಡ್ಕೊಂಡ್ರೆ ರಿಲೀಸ್ ಆಗೋ ಪಟ್ಟಿಲಿ ಆ ಚೇಂಜಸ್ ಏನಾರು ಮಾಡ್ಕೊಂಡ್ರೆ ಕಡೆಗಳಿಗೆ ಬಚಾವು ಯಡಿಯೂರಪ್ಪ ಒಂದ್ಸರ್ ಮುರಿದು ಕುತ್ಕಂಡ್ರೆ ರಾಜ್ಯ ಬಿ ಜೆ ಪಿ ಅರವತ್ತು ಸೀಟ್ ದಾಟಲ್ಲ ಅರವತ್ತು ಸೀಟ್ ದಾಟಲ್ಲ ಅಲ್ಲ ಇದು ವಿಜೇಂದ್ರ ಈ ಲಾಭ ಯಡಿಯೂರಪ್ಪ ಅವರ ಈ ಕೋಪ ಯಡಿಯೂರಪ್ಪ ಅವರ ಈ ಸಿಟ್ಟು ಲಾಭ ಕಾಂಗ್ರೆಸ್ ಕೂ ಆಗ್ಬಹುದು ಜೆಡಿಎಸ್ ನಾಶ ಆಗ್ಬಹುದು ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಲಾಸ್ ಇದೆ ಇಲ್ಲಿ ವಿಜೇಂದ್ರ ಅವ್ರನ್ನ ವರುಣ ಶಿಕಾರಿಪುರಕ್ಕಿಂತ ವರುಣಾಗ್ ಹಾಕ್ಬೇಕು ಈಗ ಏನು ಅಂದ್ರೆ ಬೊಮ್ಮಾಯಿ ಬಿಡು ಅಳ್ಳಾಡ್ತಿತ್ತು ಹೌದು ಆ ಕಾಂಗ್ರೆಸ್ ಅವರು ಅಜ್ಜಸ್ಟ್ ಮಾಡ್ಕೊಬಿಟ್ರು ಅವ್ರ ಜೊತೆ ಬೊಮ್ಮಾಯಿ ಜೊತೆ ವಿನಯ್ ಕುಲಕರ್ಣಿ ಹಾಕಿದ್ರೆ ಬೊಮ್ಮಾಯಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಲೆಕ್ಕಾಚಾರ ಇತ್ತು ಚರ್ಚೆ ಇತ್ತು ಹೌದು ಅಜ್ಜಂ ಕಾದ್ರಿ ಸಹ ಒಪ್ಕೊಂಡು ವಿನಯ್ ಕುಲ್ಕೊಂಡ್ ಇವನ್ನ ಬಿಟ್ಕೊಡ್ತೀನಿ ಅಂತ ಆದ್ರೆ ಕಾಂಗ್ರೆಸ್ ನಾಯಕರನ್ನ ಅಡ್ಜಸ್ಟ್ಮೆಂಟ್ ಒಂದು ಚರ್ಚೆ ಇದೆ ತಂದು ಬಲಿ ಹಾಕ್ಬೇಕು ಖಂಡಿತವಾಗಿ ಹೇಳಿದ್ರು ವರ್ಣಗ ಆಗಲ್ಲ ನಿಲ್ಲಲ್ಲ ಶಿಕಾರಿಪುರ ಅಂತ ಮೊನ್ನೆ ಯಡಿಯೂರಪ್ಪ ಹೋಗಿದ್ರು ಹೌದು ನಾ ನಿರ್ಧಾರ ಹೈಕಮಾಂಡ್ ನೋಡುತ್ತೆ ಅಂತಿದ್ರು ಆಗಲ್ಲ ನಿಲ್ಲಲ್ಲ ಅಂತ ಹೇಳಿ ಹೋಗಿದ್ರು ಬಟ್ ವಿಜೇಂದ್ರ ಅವ್ರನ್ನ ವರ್ಣ ಪ್ಲೇಸ್ ಮಾಡಬೇಕು ಅನ್ನೋ ಚರ್ಚೆ ಆಗಿರಬಹುದು ಆ ಹಿನ್ನೆಲೆ ಈ ಘಟನೆ ಆಗಿರಬಹುದು ಅಂತ ಹೇಳಲಾಗ್ತಿದೆ ಒಂದು ವೇಳೆ ವಿಜೇಂದ್ರ ಹೆಸರನ್ನ ವರುಣಾ ಘೋಷಣೆ ಮಾಡಿದ್ರು ವಿಜೇಂದ್ರ ನಾಮಿನೇಷನ್ ಫೈಲ್ ಮಾಡಲ್ಲ ಮಾಡಲ್ಲ ವರುಣಾದಲ್ಲಿ ವರುಣಾಗೆ ಬಿಜೆಪಿ ಅಭ್ಯರ್ಥಿಯಾಗಿ ವಿಜೇಂದ್ರ ಘೋಷಣೆಯಾದರು ವಿಜಯೇಂದ್ರ ನಾಮಿನೇಷನ್ ಫೈಲ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಆಮೇಲೆ ಯಡಿಯೂರಪ್ಪ ಒಂದ್ಸರ್ ಆ ಸಿಟ್ಟು ಇದೆಯಲ್ಲ ಅದೇ ಬಹಳ ವರ್ಷ ಆಗಿತ್ತಂತೆ ಈ ಮಟ್ಟಿಗಿನ ಸಿಟ್ಟು ಈ ಮಟ್ಟಿಗಿನ ಕೋಪ ಇದು ಹೈಕಮಾಂಡ್ ಇಲ್ಲಿ ಮೋದಿ ಅಮಿತ್ ಶಾ ಒಂದು ತಿಂಗಳಿಂದ ಯಡಿಯೂರಪ್ಪನವರು 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 ಅಂದ್ಬಿಟ್ಟು ದೆಹಲಿ ಕರ್ಕೊಂಡು ಹೋಗಿ ಕತ್ ಕುಯ್ದುಬಿಟ್ರು ರಾಜಕೀಯವಾಗಿ ಯಡಿಯೂರಪ್ಪ ಅವ್ರನ್ನ ಏನು ಮಾಡ್ಬೇಕಾಗಿತ್ತು ಅವನ ಅವನ ಅಂತ್ಯ ಮಾಡಬೇಕಾಗಿತ್ತು ಅದನ್ನ ಮಾಡ್ಬಿಟ್ರು ಅನ್ನೋ ಚರ್ಚೆ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಸೊ ಇದು ಬಿ ಜೆ ಪಿ ಯಡಿಯೂರಪ್ಪ ಅವ್ರನ್ನ ತುಳಿತಾ ಇಲ್ಲ ಲೆ ತಾನೇ ಲೆ ಲೆಕ್ಕಾಚಾರ ಅಲ್ಲ ಈ ಯಡಿಯೂರಪ್ಪ ನಾನೀಗ ಬೆಂಗಳೂರಿಗೆ ಬಂದ ಮೇಲೆ ಮುಂದಿನ ನಡೆಗಳೇನು ಟಿಕೆಟ್ ಘೋಷಣೆ ನಂತರ ಬೆಳವಣಿಗೆ ಏನು ಅಂತ ವಾಚ್ ಮಾಡ್ತಾ ಇದ್ವಿ ನಿಮ್ಗೋಸ್ ವೀಕ್ಷಕರ ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಒಂದು ವೇಳೆ ಯಡಿಯೂರಪ್ಪ ಆ ಕೋಪದಲ್ಲಿ ಆ ಸೆಟ್ ಅಲ್ಲಿ ಒಳಗಡೆ ಕೆಲವೇ ಕ್ಷಣಗಳು ಬಾಕಿ ಅಷ್ಟೇ ಹೌದು ಇನ್ ಕೆಲವೇ ಕ್ಷಣಗಳಲ್ಲಿ ಅದರ ರಿಯಾಕ್ಷನ್ಸ್ ಆಕ್ಷನ್ಸ್ ಗೊತ್ತಾಗುತ್ತೆ ಇನ್ ಕೆಲವೇ ಕ್ಷಣಗಳಲ್ಲಿ ಬಿ ಯಡಿಯೂರಪ್ಪ ಈಗಾಗ್ಲೇ ಏನ್ ಮೊದಲ ಪಟ್ಟಿ ಏನ್ ನೂರ ಎಪ್ಪತ್ತು ಎಂಬತ್ತು ಲೆಕ್ಕಾಚಾರ ಇದೆಯಲ್ಲ ಯಡಿಯೂರಪ್ಪ ಅವ್ರದ್ದು ನಾಲ್ಕಾಣಿ ನಡೆದಿಲ್ಲ ಹೆಂಗೆ ನಾವು ಚುನಾವಣೆ ಆಗಿಲ್ಲ ಕಡೆ ದಿನ ವೋಟ್ ಹಾಕುವರೆಗೂ ಯಡಿಯೂರಪ್ಪ ಕಡೆ ಕಡೆ ಗಳಿಗೆವರೆಗೂ ಪವರ್ ಇದೆ ಯಡಿಯೂರಪ್ಪ ಅದು ಹೌದು ಹೌದು ಕಡೆ ದಿನ ವೋಟಿಂಗ್ ವರ್ಗೂ ಪವರ್ ಇದೆ ಹೌದು ಯಡಿಯೂರಪ್ಪನವ್ರನ್ನ ಇವತ್ತೇ ನಾವು ಮೀಸತ್ತಿರ್ಬಿಟ್ರು ಕೆಲವರು ಹೆಂಗೆ ಅವಾಯ್ಡ್ ಮಾಡಿದ್ದು ಟಿಕೆಟ್ ಅಲ್ಲಿ ಅಂತ ಟಿಕೆಟ್ ನ ಅವಾಯ್ಡ್ ಮಾಡಿರ್ಬೋದೇನೋ ನೀವು ಟಿಕೆಟ್ ನ ಅವಾಯ್ಡ್ ಮಾಡೋರು ಕೆಲವರು ಯಡಿಯೂರಪ್ಪನವ್ರ ಕಡೆ ಅವ್ರನ್ನ ಅವ್ರ ಗೆಲುವನ್ನೇ ಅವಾಯ್ಡ್ ಮಾಡ್ಕೊಂಡಂಗೆ ಬಿಜೆಪಿ ಹೌದು ಯಡಿಯೂರಪ್ಪನವ್ರು ಅವಾಯ್ಡ್ ಮಾಡೋದು ಮುಂದೆ ಅವ್ರ ಗೆಲುವನ್ನ ಬಿಜೆಪಿ ಅವರೇ ಅವಾಯ್ಡ್ ಮಾಡೋದು ಯಡಿಯೂರಪ್ಪ ಈ ಸೀಟ್ ಅಲ್ಲಿ ಮನೇಲಿ ಕುತ್ಕೊಂಡ್ರೆ ಬಿಜೆಪಿ ಮನೆಯಲ್ಲೇ ಹೌದು ಎಸ್ ವೀಕ್ಷಕರ ಇನ್ ಕೆಲವೇ ಕ್ಷಣಗಳು ಬಾಕಿ ಏನೇನಾಗುತ್ತೆ ಎತ್ತ ಅಂತ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಇರ್ತೀವಿ ಒಟ್ಟಾರೆ ಬಿಜೆಪಿಗೆ ಒಂದು ರೀತಿಯ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಸನ್ನಿವೇಶ ನಿರ್ಮಾಣ ಆದ್ರೆ ಬಿಜೆಪಿಗೆ ಕೇಂದ್ರದಲ್ಲೂ ಮಳೆ ಹೊಡೆಯುವ ಲೆಕ್ಕಾಚಾರ ಇದೆ ಇಡೀ ದೇಶಕ್ಕೆ ಹಂಚ್ಬಿಟ್ಟು ಚುನಾವಣೆ ಮಾಡೋ ಕೆಪಾಸಿಟಿ ಕರ್ನಾಟಕ ಕಾಂಗ್ರೆಸ್ಗೆ ಬರುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಇವತ್ತು ಬಿಜೆಪಿ ಈ ಸನ್ನಿವೇಶ ಯಡಿಯೂರಪ್ಪ ಅವರು ಈ ಸಿಟ್ಟು ಕೋಪ ಏನಾರು ಹಂಗೆ ಮುಂದುವರೆದರೆ ತಣಿಯದಿದ್ದರೆ ಇವರು ರಾಜ್ಯ ಆಗಲ್ಲ ಬಿಜೆಪಿ ಮೂರನೇ ಪ್ಲೇಸ್ ಕುಸಿದ್ರು ಕುಸಿಬಹುದು ಯಾಕೆಂದ್ರೆ ಜೆಡಿಎಸ್ ಮೊದಲಿನ ಟೇಕ್ ಆಫ್ ಆಗಿದೆ 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 ಹೌದು ನಮ್ಮ ಕಳೆದ ತಿಂಗಳ ಸರ್ವೆ ಸೆವೆನ್ ಬಿಜೆಪಿ ಎಲ್ಲವೂ ರಾಜಾವಲಿ ಬೊಕ್ಕೆ ಗಿಕ್ಕೆ ಕೊಟ್ಟ ಮೇಲೆ ಆಯ್ತು ನಾರ್ಮಲ್ ಅನ್ನೋ ಲೆಕ್ಕಾಚಾರ ಆಯಿತು ಆದರೆ ಟಿಕೆಟ್ ವಿಚಾರದಲ್ಲಿ ಯಡಿಯೂರಪ್ಪ ಅವರ ಕತ್ಕೊಯ್ಯೋ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ ಅನ್ನೋದು ಇದೀಗ ವಿಷಯ ಅವರಗಡೆ ಬರ್ತಾ ಇದೆ ಎಸ್ ಇದು ಎಷ್ಟು ಮಟ್ಟಿಗೆ ಯಡಿಯೂರಪ್ಪ ಅವ್ರನ್ನ ತುಳಿಯೋದು ಯಡಿಯೂರಪ್ಪ ಕಡೆ ಕಡೆಗಣಿಸೋದು ಯಡಿಯೂರಪ್ಪ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಬಿಜೆಪಿಗೆ ಡ್ಯಾಮೇಜ್ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ఇది కర్ణాటక టీవీ వి కన్నడిగర ధ్వని